ಎಜುಕೇಷನಲ್ಲಿ ಹೇಗೆ ಶುರು ಎಲ್ಲಿ ಶುರು ಆಗುತ್ತೆ, ಹೇಗೆ ಆಸಕ್ತಿ ಇತ್ತು, ತುಂಬ ಆಸಕ್ತಿ ಇತ್ತು ವಿದ್ಯೆ ಬಗ್ಗೆ, ಎಜುಕೇಷನ್ ಬಗ್ಗೆ ಎಲ್ಲ? ಇಲ್ಲ, ತುಂಬ ಚೆನ್ನಾಗಿ ಓದವನು ಅವ್ನಿಗೆ. ಇವತ್ತು ನಾವು ಯಾವಾಗಲೂ ಸ್ಲೇಟ್ ಹಿಡಿದು ಅಥವಾ ಪುಸ್ತಕ ಹಿಡಿದು ನಾವು ಹೇಳ್ಕೊಟ್ಟಿದ್ದಿಲ್ಲ. ಟ್ಯೂಷನ್ಗೆ ಹೋಗೋನು, ಅವನೇ ಓದ್ಕೊಳ್ಳೋನು, ಅದೆಲ್ಲ ಮಾಡ್ಕೊಂಬರೋನು. ಆದರೆ ನಾವು ತುಂಬ ಪ್ರೆಷರ್ ಹಾಕಿಲ್ಲ, ನಾನು ಓದು 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 ಅಂತ ಮಾಡ್ತಾ ಇರಲಿಲ್ಲ. ಬಟ್ ಅವನೇ ಮಾಡ್ಕೊಳ್ಳಿ, ತುಂಬ ಬ್ರಿಲಿಯಂಟ್ ಇದ್ದ, ಓದೋದ್ರಲ್ಲೂ ಇದ್ದ, ಮತ್ತು ಆಟಗಳಲ್ಲೆಲ್ಲ ಆಟನೂ ಆಡ್ಕೊಂಬರೋನು, ಅದೆಲ್ಲ ಮಾಡೋನು, ಅವನು ಅದರಲ್ಲಿದ್ದ. ಬಟ್ ಹಂಗೆ ಕ್ರಮೇಣ ಸ್ವಲ್ಪ ಕಷ್ಟ ಇತ್ತಲ್ಲ ನಮಗೂ, ಒಂದು ಪಿ ಯು ಸಿ ಡಿಗ್ರಿಗೆ ಬರೋಷ್ಟರಲ್ಲಿ ಇನ್ನೊಂಥರ ಕಷ್ಟ ಬಂದುಬಿಡ್ತು. ಆವಾಗ ಅವನೇ ಓದೆಲ್ಲ ಬಿಟ್ಟು ಮನೆ ಜವಾಬ್ದಾರಿ ತಗೊಂಡು ಮನೆಗೆ ಆರ್ಥಿಕವಾಗಿ ದುಡಿಯೋಕ್ಕೆ ಶುರು ಮಾಡ್ದೆ. ಮಕ ಓದ್ಕೊಂಡು ಸ್ವಲ್ಪ ಮನೆ ಅಂಗಡಿಯೆಲ್ಲ ಇಟ್ಟು ಅಂಗಡೀಲಿ ಮಾಡ್ತಾಯಿದ್ದಾಗ ಹೆಲ್ಪ್ ಮಾಡ್ತಿದ್ದ. ಚಿಕ್ಕ ವಯಸ್ಸಿಂದನೇ ಕಷ್ಟ ನೋಡಿದ್ದಾನೆ ಬಿಡಿ, ಅದೇನು ಅವನಿಗೇನು ಇವತ್ತು ಹೇಳಬೇಕಾಗಿಲ್ಲ. ಜೀವನ ಏನು ಅಂತ ನೋಡಿ ಬೆಳೆದಿರೋದಕ್ಕೆ ಈ ಮಟ್ಟಕ್ಕೆ ಅವನಿಗೆ ಅರ್ಥ ಆಗಿರ್ಬೋದು ಲೈಫ್. ತುಂಬ ಎಲ್ಲ ಅಮ್ಮಂದಿರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತಾರೆ, ಅಂದರೆ ಮಕ್ಕಳನ್ನ ಸ್ವಲ್ಪ ಶಿಸ್ತುಬದ್ಧವಾಗಿ ಬೆಳೆಸ್ತಾರೆ. ನಾನು ಕೇಳ್ಪಟ್ಟ ಹಾಗೆ ತಾವು ತುಂಬ ಶಿಸ್ತುಬದ್ಧವಾಗಿದ್ದರಂತೆ. ಅಂದರೆ ಯಶವರು ಅಮ್ಮನ ಮಗ ಅಂತಾರೆ ಸಾಕಷ್ಟು ಜನ, ಅಂದರೆ ಅಮ್ಮನ ಥರನೇ ಮಾತಾಡೋದು, ಅಮ್ಮನ ಥರನೇ ಬುದ್ಧಿ, ಅಥವಾ ಅಮ್ಮನ ಅಮ್ಮ ಹೇಳ್ಕೊಟ್ಟಿದ್ದು ಗೆರೆ ದಾಟಲ್ಲ. ಸೊ ಇವತ್ತು ಯಶವರು ಈ ಮಟ್ಟಕ್ಕೆ ಇದ್ದಾರೆ ಅಂತಂದರೆ ಅದು ಅವ್ರ ಟ್ಯಾಲೆಂಟ್ಗಿಂತ ಹೆಚ್ಚಾಗಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ, ದಿಸ್ ನೋ ಡೌಟ್. ಅದರಲ್ಲಿ ತಾವು ಎಷ್ಟು ಶಿಸ್ತುಬದ್ಧವಾಗಿ ಅವ್ರನ್ನ ಏನೋ ಸಾಕಿದ್ರಿ ಅಮ್ಮ, ಅಂದರೆ ಕಷ್ಟಗಳಿತ್ತು ದಿಸ್ ನೋ ಡೌಟ್, ಆದರೂ ಕೂಡ ಒಂದು ಒಳ್ಳೆ ಪ್ರಜೆ ಆಗಬೇಕು, ಒಂದು ಒಳ್ಳೆ ಬದುಕನ್ನು ಕಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಸಾರ್ಥಕ ಜೀವನ ಸಾಗಿಸಿದ್ದೀರಿ, ದಿಸ್ ನೋ ಡೌಟ್ ಅದರಲ್ಲಿ. ಸೊ ತಾವು ಹೇಗಿರ್ತಿದ್ದೀರಿ? ಹೌದು, ನನಗೆ ಇವತ್ತಿಗೂ ಇದೆ ಅದು, ಅವತ್ತು ಇತ್ತು. ಬಟ್ ಅವನು ಏನು ಅವನೇನಾದರೂ ಮಾಡಿದಾಗ ಸ್ವಲ್ಪ ಹೇಳ್ತಾ ಇದ್ದೆ. ಅಂದರೆ ಈಗ ವಯಸ್ಸು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಗೊತ್ತಿರಲ್ವಲ್ಲ, ಅವಾಗ ಏನಾದ್ರು ಮಾಡಿದಾಗ ಹೇಳ್ತಿದ್ದೆ, ಸ್ಟ್ರಿಕ್ಟಾಗಿ ಹೇಳ್ತಿದ್ದೆ. ಬಟ್ ಮನೇಲಿ ನಾವೇ ಅಲ್ವ, ಅವ್ರ ತಂದೆ ಜಾಸ್ತಿ ಆಚೆ ಹೋಗ್ಬಿಡೋರು, ಮತ್ತು ದೊಡ್ಡವರು ಯಾರು ಇಲ್ವಲ್ಲ, ಹಂಗಾಗಿ ನಾನು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೆ, ಪಾಲಿಸ್ತಾ ಇದ್ದ. ಕೆಲವು ಟೈಮ್ ಕೇಳ್ತಾ ಇರಲಿಲ್ಲ, ಒಂದು ಏಜಲ್ಲಿ ಆಟ ಮಾಡೋನು. ಆಮೇಲೆ ರಿಯಲೈಸ್ ಆದಮೇಲೆ ಈಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಅವನೇ ಮಾಡ್ಕೊಂಡು ಹೋಗ್ತಾನೆ. ಒಂದು ಟೈಮಲ್ಲಿ ಸ್ಟ್ರಿಕ್ಟಾಗಿ ಬೆಳೆಸಿದ್ವಿ, ಎಲ್ಲರೂ ಬೆಳೆಸ್ತಾರೆ, ನಾವು ಮಾತ್ರ ಅಲ್ಲ. ಹಂಗಾಗಿ ಅದೇ ಅದು ಅಂತಾರೆ ಜನ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.